ನಮ್ಮಿಬ್ಬರ ಡ್ರೀಮ್ ಪ್ಲೇಸ್ ಅಂಜನಿ ಮಹಾದೇವ್. ಹರ್ ಹರ್ ಮಹಾದೇವ್. ಓಂ ನಮಃ ಶಿವಾಯ. ನಾವಿದ್ದೀವಿ ಸೊಲಂಗ್ ವ್ಯಾಲಿನಲ್ಲಿ. ಇಲ್ಲಿ ಎಲ್ಲಾ ಕಡೆ ಬ್ಲೇಡ್ ಹಿಡ್ಕೊಂಡೆ ಕಾಯ್ತಾ ಇರ್ತಾರೆ. ಎಲ್ಲ ಶಾರ್ಪ್ ಬ್ಲೇಡ್ಸ್ ಗಳು ಬರ್ತಿದ್ದಂಗೆ ಎರಿತಾರೆ. ಸ್ವಲ್ಪ ಹುಷಾರಾಗಿ ಡೀಲ್ ಮಾಡ್ಬೇಕು. ನೋಡಿ ಒಂಟೆ ನೋಡಿ, ಮನಾಲಿಯ ಯಾಪ್ಗಳು. ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇದ್ರೆ ಮೇಲ್ಗಡೆ, ಇಲ್ಲಿ ಎರಡು ಟೈಪ್ ಪ್ಯಾರಾಗ್ಲೈಡಿಂಗ್ ಆಗುತ್ತೆ. ಒಂದು ಈ ತರ ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಹತ್ರ, ಇನ್ನೊಂದು ತುಂಬಾ ಮೇಲೆ. 15 ನಿಮಿಷ ಆಯ್ತು, ನಾವಿಬ್ರು ಯೋಚನೆ ಮಾಡ್ತಾ ಇದೀವಿ, ತಗೊಳ್ಳೋದಾ ಬೇಡವಾ, ಎಕ್ಸ್ಪೀರಿಯನ್ಸ್ ಮಾಡೋದಾ ಬೇಡವಾ. ಅದು ಒಂದು 10 ನಿಮಿಷ ಇಬ್ರು ಏನು ಮಾತಾಡೇ ಇಲ್ಲ, ಹಂಗೆ ನೋಡ್ತಾ ಇದೀವಿ. ಪ್ಯಾರಾಗ್ಲೈಡಿಂಗ್ ಹೋಗ್ಬೇಕಾ ಬೇಡವಾ ಏನ್ ಹೇಳ್ತೀಯ? ಒಂಥರ ಮಾಡ್ಬೇಕು ಅನ್ಸುತ್ತೆ, ಒಂಥರ ಭಯ ಆಗ್ತದೆ. ಸರಿಯಾಗಿ ಹೇಳು, ಪ್ಯಾರಾಗ್ಲೈಡಿಂಗ್ ಮಾಡ್ಬೇಕು ಅನ್ಸುತ್ತೆ? ಅದೇ ಒಂಥರ ಪ್ಯಾರಾಗ್ಲೈಡಿಂಗ್ ಮಾಡ್ಬೇಕು ಅನ್ಸುತ್ತೆ, ಭಯನೂ ಆಗ್ತದೆ. ಮೇಲೆ ಕೆಳಗಡೆ ಪ್ಯಾರಾಗ್ಲೈಡಿಂಗ್ ಮಾಡೋದನ್ನ ನೋಡಿ 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 ಕೊನೆಗೆ ಡಿಸೈಡ್ ಮಾಡೇ ಬಿಟ್ವಿ ಪ್ಯಾರಾಗ್ಲೈಡಿಂಗ್ ಟ್ರೈ ಮಾಡೋದ್ ಬೇಡ ಅಂತ. ನಮ್ಮಿಬ್ಬರಿಗೂ ಡ್ರೀಮ್ ಪ್ಲೇಸ್ ಅಂಜನಿ ಮಹಾದೇವ್. ಅಂಜನಿ ಮಹಾದೇವ್ ದರ್ಶನ ಪಡೆಯೋದಕ್ಕೆ ಹಾರ್ಸ್ ರೈಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಾರ್ಸ್ ಮೇಲೆ ಹೋಗ್ಬಾರ್ದು ಅಂತ ಅನ್ಕೊಂಡ್ವಿ ಪಾಪ, ಅವ್ರಿಗೆ ಹಿಂಸೆ ಆಗತ್ತೆ ಅಂತ. ಬಟ್ ಇವ್ರು ಎಷ್ಟು ಕ್ಲಿಯರ್ ಆಗಿ ಹೇಳಿದ್ರು ಅಂದ್ರೆ ಅದಕ್ಕೆ ಹಿಂಸೆ ಕೊಡಲ್ಲ, ಮಕ್ಳ ತರ ಸಾಕಿದೀವಿ ನಾವು. ಅವರಿಗೆ ಊಟ ಹಾಕ್ಬೇಕು ಅಂತಂದ್ರೆ ನೀವು ರೈಡ್ ಮಾಡ್ಲೇಬೇಕಾಗತ್ತೆ. ದೇವ್ರು ಕುದುರೆನ ಓಡಿಸೋದಕ್ಕೆ ಇದು ಮಾಡಿರೋದು, ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಇಂಪ್ರೆಸಿವ್ ಆಗಿ ಮಾತಾಡ್ತಾ ಇದ್ರು, ಸ್ವಲ್ಪ ವಯಸ್ಸಾದವರು. ಐ ಥಿಂಕ್ ನಾವು ರೈಡ್ ಮಾಡಿದ್ರೆ ಈ ಹಾರ್ಸಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದೀನಿ. ಸೊ ಅವಳು ಸೋನು ಮೇಲೆ ಕುತ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾಳೆ. ನಾನು ಮೋನು. ಮೋನು ರೈಟ್? ಓಕೆ ಅಂಕಲ್, ಐ ಆಮ್ ರೆಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಜನಿ ಮಹಾದಿಂದ ಕೆಳಗೆ ಬರ್ತಾ ಇದ್ದವ್ರು ಪ್ರತಿಯೊಬ್ರು ಹೇಳೋದು ಇಷ್ಟೇ, ಹೋಗ್ತೀರಾ ತುಂಬ ಖುಷಿ ಪಡ್ತೀರಾ ನೋಡಿ, 100% ದೇವ್ರ ಮೇಲೆ ಹಣೆ ಅಂತಿದ್ದಾರೆ. ರೋಡ್ ನೋಡಿ ಹಿಂಗಿದೆ ದಾರಿ, ಅಂಜನಿ ಮಹಾದೇವ್ಗೆ ದಾರಿ ಹಿಂಗಿದೆ. ಕುದುರೆಯಲ್ಲಿ ಹೋದ್ರೆ 20-25 minutes ಅಲ್ಲಿ ರೀಚ್ ಆಗ್ತೀವಂತೆ. ಎಷ್ಟು ವಿಶೇಷ ಅಂತಂದ್ರೆ ಸೋನು ಮನು ಅದಾಗಿ ನಿಂತ್ಕೊಂತು ಬಿಕಾಸ್ ಹಿಂದ್ಗಡೆ ಒಳ್ಳೆ ವ್ಯೂ ಇದೆ ಅಂತ. ಅಷ್ಟು ಪ್ರಾಕ್ಟೀಸ್ ಆಗಿದೆ, ಪ್ರಾಕ್ಟೀಸ್ ಆಗಿದೆ, ಅಷ್ಟು ಟ್ರೈನ್ ಮಾಡಿದ್ದಾರೆ. ಇಲ್ಲೇ ನಿಲ್ಲಿ, ಟ್ರೈನ್ ಮಾಡಿದ್ರೆ ಇಲ್ಲಿ ಬಂದು ನಿಲ್ಲುತ್ತೆ, ನಾವು ಹಿಂದ್ಗಡೆ ಪಿಕ್ಚರ್ ತಗೊಳ್ಳಿ, ಒಂದು ಮೆಮೊರೀಸ್ ಮಾಡಲಿ ಅಂತ. ಥ್ಯಾಂಕ್ ಯು ಸೋನು ಅಂಡ್ ಮೋನು. ಹರ್ ಹರ್ ಮಹಾದೇವ್. ಜೈ ಶ್ರೀರಾಮ್. ಎರಡು ಹೇಳ್ಬಿಟ್ಟೆ ಹೆಂಗೆ? ಸೊ ಇದು ಘೋಡಾಕ ಸ್ಟ್ಯಾಂಡ್. ಸೊ ಘೋಡಾ ಸ್ಟ್ಯಾಂಡ್ ಇಂದ ಇವಾಗ ನಡ್ಕೊಂಡು ಹೋಗ್ಬೇಕು. ಕೆಳಗಡೆ ಬರ್ತಾ ಇದಾರೆ ಎಲ್ಲ, ಖುಷಿ ಖುಷಿಯಲ್ಲಿ ಬರ್ತಾ ಇದಾರೆ, ಎಲ್ಲ ಖುಷಿ ಖುಷಿಯಲ್ಲಿ ಕಾಣಿಸ್ತಿದೆ ಅಂದ್ರೆ ಖುಷಿ ಕಾಣಿಸ್ತಿದೆ ಅವ್ರ ಮುಂದೆ ಅಲ್ವಾ. ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡಿದ್ದೆ ನಾನು, ಈ ದೇವ್ರದ್ದು. ಅದನ್ನ ನೋಡಿ ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದು ಎಲ್ಲಿದೆಯೋ ಏನೋ ಗೊತ್ತಿಲ್ಲ, ಬಟ್ ಇದನ್ನ ಒಂದ್ಸರಿ ವಿಸಿಟ್ ಮಾಡಬೇಕು ಅಂತ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಅದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ವಾಲ್ಪೇಪರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಚೆನ್ನಾಗಿದೆ ಅಂತ. ಸೊ ಎವ್ರಿ ಮಾರ್ನಿಂಗ್ ನಾನು ಇದನ್ನ ನೋಡ್ತಾ ಇದ್ದೆ. ಆದರೆ ನಾವು ಮನಾಲಿಗೆ ಟಿಕೆಟ್ ಬುಕ್ ಮಾಡಿದಾಗ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡ್ಬೋದು ನೋಡೋಣ ಅಂತ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ಇದು ಮನಾಲಿಲೇ ಇದೆ ಅಂತ. ಸೊ ಸಿಕ್ಕಾಬಿಡ ಖುಷಿ ಆಗ್ತಿದೆ. ಸೊ ಫೈನಲಿ ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಯೆಸ್. ಹರ್ ಹರ್ ಮಹಾದೇವ್.
ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಕೆಳಗಡೆ ಇರೋ ನೀರು ತುಂಬಾ ಕೋಲ್ಡ್ ಆಗಿದೆ, ಕಾಲೆಲ್ಲ ಮರಗೆಡ್ತಾ ಇದೆ ಲಿಟ್ರಲಿ. ಈ ದೇವಸ್ಥಾನ ಒಳಗಡೆ ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡೋಕ್ಕಾಗಲ್ಲ, ಪ್ರೋಹಿಬಿಟೆಡ್ ಅಂತ ಎಲ್ಲ ಕಡೆ ಬರ್ಕೊಂಡಿದೆ. ಸೊ ಹೊರಗಡೆಯಿಂದ ಶೋ ಮಾಡ್ತೀವಿ, ಐ ಮೀನ್ ತೋರಿಸಿ. ದರ್ಶನ ಮಾಡ್ಕೊಂಡು ಬಂದ್ವಿ, ತುಂಬಾ ಒಂಥರ ಪಾಸಿಟಿವ್ ವೈಬ್ಸ್, ಮತ್ತೆ ಏನೋ ಕಣ್ಣಲ್ಲಿ ನೀರು ಬರೋ ತರ ಎಲ್ಲ ಆಗೋಯ್ತು ನಮ್ಗೆ. ಅಷ್ಟು ಭಕ್ತಿ ತುಂಬೋಗಿತ್ತು ದೇವ್ರು ನೋಡ್ತಾ ನೋಡ್ತಾ. ನಮ್ ಅಲ್ಲಿಂದ ಕೆಳಗಡೆ ಬರೋದಕ್ಕೆ ಮನ್ಸಾಗ್ಲಿಲ್ಲ ನಮ್ಗೆ. ಇಲ್ಲಿನ ಬಗ್ಗೆ ನನಗೆ ಗೊತ್ತಿರೋ ಒಂದ್ ಸ್ವಲ್ಪ ಸ್ಟೋರಿ ಏನು ಅಂದ್ರೆ, ಆಂಜನೇಯ ಅವರ ತಾಯಿ ಅಂಜನೇಯ ಅವರು ಏನಿದ್ದಾರೆ ದೇವಿ, ಅವರು ಮಹಾದೇವ್ಗೋಸ್ಕರ ಇಲ್ಲಿ ಬಂದು ತಪಸ್ ಮಾಡಿದ್ರಂತೆ. ಸೊ ಹಂಗಾಗಿ ಇಲ್ಲಿಗೆ ಅಂಜನೇಯ ಮಹಾದೇವ್ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ನನಗೆ ಇಷ್ಟು ಗೊತ್ತಿರೋದು, ಬಟ್ ಇನ್ನೂ ತುಂಬಾ ಕಥೆ ಇದೆ ಇದರಿಂದ ನೋಡಿ. ತುಂಬಾ ಖುಷಿ ಆಯ್ತು ನನಗೆ. ಯಾವ ತರ ಫೀಲಿಂಗ್ ಗೊತ್ತಾ, ಸೇಮ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ತಾಯಿ ದರ್ಶನ ಮಾಡಿದಾಗ ಹತ್ರದ ಒಂದು ಫೀಲಿಂಗ್ ಇರುತ್ತೆ, ವೈಬ್ರೇಷನ್ ಅಂದ್ರೆ ಒಂಥರ ಇದೆಲ್ಲ ಡಗ್ 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 ಅಂತಿತ್ತು, ಒಂಥರ ಕೈ ಕಾಲೆಲ್ಲ ನಂಗೆ ಶಿವರ್ ಆಗ್ತಿತ್ತು. ಗೊತ್ತಿಲ್ಲ ಏನಕ್ಕೆ ಅಂತ, ಬಟ್ ಈ ನೇಚರ್ ಮಧ್ಯ ಶಿವಲಿಂಗ, ಆಮೇಲೆ 365 ದಿನಾನು ಅಭಿಷೇಕ, ಬೆಟ್ಟದಿಂದ ನೀರು ಬರೋದು, ಇದೆಲ್ಲ ನೋಡಿದ್ರೆ ಅದ್ಭುತ ನೇಚರ್. ಗಾಡ್ ಇಸ್ ಗ್ರೇಟ್. ಹರ್ ಹರ್ ಮಹಾದೇವ್. ಓಂ ನಮಃ ಶಿವ. ಈ ಮನಾಲಿ ಮತ್ತು ಶಿಮ್ಲಾ ಕಡೆ ಎಲ್ಲ ಈ ತರ ಡ್ರೆಸ್ ಅಪ್ ಮಾಡ್ಕೋತಾರಲ್ಲ, ಅದನ್ನ ಟ್ರೈ ಮಾಡ್ತಾ ಇದೀವಿ. ಬಂದಾಗಿಂದ ಈ ತರ ಡ್ರೆಸ್ ಹಾಕೋಬೇಕು ಅಂತ ಹೇಳ್ತಾನೆ ಇದ್ದೆ. ಹೆಂಗಾಗ್ತಾರೆ
ಮೊನ್ನೆ ಅಪ್ಪನೆ ಬೆಟ್ಟಿ ಕೊತ್ತ ಯಾರು ಕರ್ಕಿದ್ಯಾ ಏನ್ರಿ ಬಹು ಹಿಮಾಚಲ್ ಮೇ ಆಯ ಹಿಮಾಚಲಿ ಬನ್ನೆ ಇರೋ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಪ್ಕಾ ಯೂಟ್ಯೂಬ್ ಚಾನಲ್ ಹೇ ಕ್ಯಾ? ಬಹುತ್ ಸುಂದರ ಬಾತ್ ಕರ್ತೆ ಹೋ, ಅಚ್ಛಾ ತರಹ ಬಾತ್ ಕರ್ತೆ ಹೋ, ಇಸ್ಲಿಯೆ ಇಸ್ಲಿಯೆ ಪೂಛ್ ರಹಾ ಹೂಂ. ಯೇ ಬನಾನಿ ಯೂಟ್ಯೂಬ್ ಕೆ ಆಪ್ಕೆ ಹಿಮಾಚಲ್ ಕೆ ಏಕ್ ಯೂಟ್ಯೂಬ್ ಚಾನಲ್ ಖೋಲ್ ದೀಜಿಯೇ, ಅಚ್ಛಾ ಲಗೇಗಾ, ಹಮ್ ದೇಖೆಂಗೆ. ಐಸಾ ಹೋತಾ ನಾ ಜೋ ಆದ್ಮಿ ಆತಾ ಹೈ ಬಾಹರ್ ಸೇ ಉಸ್ಕೋ ಅಚ್ಛೆ ಸೇ ಪ್ರೇಮ ಭಾವ ಸೇ ಬಾತೇ ಕಿ ತೋ ಅಚ್ಛಾ ಲಗ್ತಾ ಹೈ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೀಗಿತ್ತು ನಮ್ಮ ಅಂಜನಿ ಮಹಾದೇವ್ ಪ್ರವಾಸ. ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್.